ಭಾರತದ ಮಾಜಿ ಕ್ರೀಡಾಪಟು ಅಂಜು ಬಾಬಿ ಜಾರ್ಜ್ ಕಾರ್ಯಕ್ರಮವೊಂದರಲ್ಲಿ ಈ ರೀತಿ ಮನಬಿಚ್ಚಿ ಮಾತಾಡ್ತಾರೆ. When I got India's first global medal 20 years back. ಸುಮಾರು 25 ವರ್ಷಗಳಿಂದ ನಾನು ಕ್ರೀಡಾ ಕ್ಷೇತ್ರದಲ್ಲಿ ಇದ್ದೇನೆ. ಈ ಹಿಂದೆ ನಾನು ಏನನ್ನ ನೋಡುತ್ತಿದ್ದೆ ಮತ್ತು ಈಗ ಏನನ್ನ ನೋಡುತ್ತಿದ್ದೇನೆ ಅವುಗಳ ನಡುವೆ ಬಹಳ ಬದಲಾವಣೆ ಇದೆ. ನಾನು 20 ವರ್ಷಗಳ ಹಿಂದೆ ಭಾರತಕ್ಕೆ ಮೊಟ್ಟ ಮೊದಲ ವಿಶ್ವಮಟ್ಟದ ಪದಕವನ್ನು ಗಳಿಸಿಕೊಟ್ಟಾಗ ನನ್ನ ಇಲಾಖೆಯೇ ನನಗೆ ಪ್ರಮೋಷನ್ ಕೊಡಲು ತಯಾರಿರಲಿಲ್ಲ, ಇದು ನಮ್ಮ ಕೈಲಿಲ್ಲ ಅಂತ ಹೇಳಿಬಿಟ್ರು. ಆದರೆ ನೀರಜ್ ಚೋಪ್ರಾ ಅವರು ಪದಕವನ್ನು ಗೆದ್ದಾಗ ಆದ ಬದಲಾವಣೆಯನ್ನು ನಾನು ಗಮನಿಸಿದ್ದೇನೆ. ಈಗ ಕ್ರೀಡಾಪಟುಗಳಿಗೆ ಬಹಳ ಬೆಂಬಲ ದೊರೆಯುತ್ತಿದೆ, ಇಡೀ ರಾಷ್ಟ್ರ ಅವರ ಗೆಲುವನ್ನು ಸಂಭ್ರಮಿಸ್ತಾ ಇದೆ. ಭಾರತದ ಕ್ರೀಡಾಪಟುಗಳು ಎಂತಹ ಸವಾಲುಗಳನ್ನು ಎದುರಿಸೋದಕ್ಕೆ ಸಿದ್ಧವಾಗಿದ್ದಾರೆ, ಇದನ್ನೆಲ್ಲ ನೋಡಿದರೆ ನನಗೆ ಹೊಟ್ಟೆ ಕಿಚ್ಚಾಗುತ್ತೆ. ನಾನು ತಪ್ಪಾದ ಸಮಯದಲ್ಲಿ ಹುಟ್ಟಿದೆ ಅಂತ ಅನಿಸುತ್ತೆ. ಅಂದಹಾಗೆ ಭಾರತವು 2036 ಒಲಿಂಪಿಕ್ಸ್ ಸ್ಪರ್ಧೆಗಳನ್ನು ನಡೆಸಲು ತನ್ನ ಪ್ರಸ್ತಾವನೆಯನ್ನು ಈಗಾಗಲೇ ಸಲ್ಲಿಸಿದೆ. ಹೌದು, ನನ್ನ ಭಾರತ ಬದಲಾಗುತ್ತಿದೆ. ಬನ್ನಿ, ಬದಲಾವಣೆಯನ್ನು ಸಂಭ್ರಮಿಸೋಣ, ಬದಲಾವಣೆಯನ್ನು ಬೆಂಬಲಿಸೋಣ.